स्टूडेंट्स वेरी गुड मॉर्निंग इवत ना कन्नड क्लास ना स्टार्ट ಮಾಡೋಣ लास्ट क्लास ಅಲ್ಲಿ ಏನು ಕಂಪ್ಲೀಟ್ ಮಾಡಿದ್ವಿ ಪ ಹ ನೆಕ್ಸ್ಟ್ ಇವತ್ತು ಏನು ಬ ಭ ಮ ಈ ಮೂರು ಲೆಟರ್ ಇದ್ದವು ಈ ಬೆಳೆ ಲೆಟರ್ ಕಂಪ್ಲೀಟ್ ಆಗಿದೆ ಇವತ್ತು ಎರಡನ್ನ ನಾವು ಪ್ರಾಕ್ಟೀಸ್ ಮಾಡೋಣ ಯಾವ ರೀತಿ ಬರೀಬೇಕು ಅಂತ ಹೇಳಿ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಅವರು ಪ ಪಟ ಇದು ಕಂಪ್ಲೀಟ್ ಆಗಿದೆ ಪ ಫಲ ಹಣ್ಣು ನೆಕ್ಸ್ಟ್ ಬ ಭಕ ಇದನ್ನ ಕರು ತಗೊಂಡು ಕೆಳಗಡೆ ಓ ಬರಿತಿರಲ್ಲ ಮಕ್ಕಳ ಹಿಂಗ ಓ ಬರ್ದು ಅದನ್ನ ನೀವು ಮೇಲ್ಗಡೆ ತಗೊಂಡು ಹೋಗಬೇಕು ಬ ಬಕ ನೆಕ್ಸ್ಟ್ ಬ ಭರಣಿ ಭರಣಿ ಅಂದ್ರೆ ನೋಡಿತಿರಲ್ಲ ಹಳೆ ಕಾಲದಲ್ಲಿ ಎಲ್ಲ ಇದರಲ್ಲಿ ಉಪ್ಪಿನಕಾಯಿ ಮಾವಿನಕಾಯಿ ಎಲ್ಲ ಮಾಡಿ ಹಾಕಿಡ್ತಿದ್ರು ಭರಣಿ ಇದನ್ನ ಅಷ್ಟೇ ಕರು ತಗೊಂಡು ಕೆಳಗಡೆ ತಗೊಂಡು ಓ ಬರಿತಿರಲ್ಲ ಅದನ್ನ ಮೇಲ್ ತಗೊಂಡು ಹೋಗಿ ಸ್ಲೀಪಿಂಗ್ ಸ್ಟ್ಯಾಂಡಿಂಗ್ ಬಿಡಲ್ ಬಂದು ಸ್ಟ್ಯಾಂಡಿಂಗ್ ಯಾವ ರೀತಿ ಬರಿಬೇಕು ಅಂತ ನೋಡ್ರಿ ಮಕ್ಕಳ ಈ ಓ ಬರ್ದ್ರಲ್ಲ ನೀವು ಓ ಬರುತ್ತೆ ನಿಮಗೆ ಓ ಬರ್ದ್ರಲ್ಲ ಇದನ್ನೇ ಮೇಲ್ ತಗೊಂಡ್ರೆ ಬ ಬ ಬ ಬಕ ಬ ಬಸವ ಬಾಳ ಹೊರಟು ಬರ್ತೋ ಬಾಯಿಂದ ಓ ಬರ್ದನ್ ಬರ್ದು ಮೇಲ್ಗಡೆ ತಗೊಂಡು ಹೋಗಿ ತಗೊಂಡು ಹೋದ್ರೆ ನೆಕ್ಸ್ಟ್ ಸ್ಲೀಪಿಂಗ್ ಸ್ಟ್ಯಾಂಡಿಂಗ್ ಮಿಡಲ್ ಬಂದು ಸ್ಟ್ಯಾಂಡಿಂಗ್ ಹಾಕಿದ್ರೆ ಬ ಇದು ಚಿಕ್ಕದ ಬಾ ಇದು ದೊಡ್ಡ ಬಾ ಓ ಬರ್ದ್ರಲ್ಲ ಯಾವ ರೀತಿ ಓ ಬರ್ದನ್ ಬರ್ದು ಅದನ್ನೇ ಕಂಟ್ರೋಲ್ ಮೇಲ್ ತಗೊಂಡು ಹೋಗಿ स्लीपिंग स्टैंडिंग मिडिल वन स्टैंडिंग ब भरणी ब बस ब भरणी जो निम्म होमवर्क टेक्स्ट बुक ನಲ್ಲಿ ಬರೆಯಿರಿ ನೋಟ್ಸ್ ಅಲ್ಲಿ ಬರೆಯಿರಿ ಓಕೆ 2 ಪೇಜ್ ನೋಟ್ಸ್ ಅಲ್ಲಿ ಬರೆಯಿರಿ ಪ್ರಾಕ್ಟೀಸ್ ಆಗುತ್ತೆ ಓಕೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆಲ್ರೆಡಿ ಅವರು ಕೊಟ್ಟಿದ್ದಾರೆ ಪಿಕ್ಚರ್ಸ್ ಈ ಪಿಕ್ಚರ್ಸ್ ನ ಓದ್ಕೊಂತ ಇವೆರಡು ಪೇಜ್ ನ ನೀವು ಹೋಮವರ್ಕ್ ಬರೆಯಿರಿ ಓಕೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್